ಕರ್ನಾಟಕ ಕಾರ್ಮಿಕರ ರಕ್ಷಣಾ ವೇದಿಕೆ ಸಂಘಟನೆಯ ವತಿಯಿಂದ ಆಕಸ್ಮಿಕವಾಗಿ ಸಾವನ್ನಪ್ಪಿದ ಕಾರ್ಮಿಕ ಮುನಿರಾಜುರವರ ಕುಟುಂಬಕ್ಕೆ ಸಹಾಯ ಹಸ್ತ ಚಾಚಿದ ಅಧ್ಯಕ್ಷ ದೇವಪ್ಪ ಮತ್ತು ತಂಡ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಬಶೆಟ್ಟಳ್ಳಿ ಹೋಬಳಿಯ ಗೌನಪಲ್ಲಿ ಗ್ರಾಮದ ಕಾರ್ಮಿಕ ಮುನಿರಾಜು ಆಕಸ್ಮಿಕವಾಗಿ ದಿನಾಂಕ 27ರಂದು ಮರಣವನ್ನಪ್ಪಿರುತ್ತಾರೆ. ಕರ್ನಾಟಕ ಕಾರ್ಮಿಕರ ರಕ್ಷಣಾ ವೇದಿಕೆ ವತಿಯಿಂದ ಇಂದು ದಿವಂಗತ ಮುನಿರಾಜುರವರ ಪುತ್ರಿ ಸ್ವಪ್ನಾರವರ ವಿದ್ಯಾಭ್ಯಾಸಕ್ಕಾಗಿ 5,000 ರೂಪಾಯಿ ಸಹಾಯಧನವಾಗಿ ವಿತರಿಸಲಾಯಿತು. ಇನ್ನು ಇದೇ ವೇಳೆ ಮಾತನಾಡಿದ ಕರ್ನಾಟಕ ಕಾರ್ಮಿಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ದೇವಪ್ಪ, ನಮ್ಮ ಸಂಘಟನೆಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಿ ವರ್ಷದ 365 ದಿನ ನಮ್ಮೊಂದಿಗೆ ಬೆರೆತು ಕೆಲಸ ಮಾಡುತ್ತಿದ್ದ ಗೆಳೆಯ ಮುನಿರಾಜು ಆಕಸ್ಮಿಕವಾಗಿ ತೀರಿಕೊಂಡಿದ್ದರು. ಆದ್ದರಿಂದ ಅವರ ಮಗಳ ವಿದ್ಯಾಭ್ಯಾಸಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಹಸ್ತ ಚಾಚುತ್ತಿದ್ದೇವೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ವಿ ರಾಜು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀಕಾಂತ್, ತಾಲೂಕು ಅಧ್ಯಕ್ಷರು ದೇವಪ್ಪ, ಉಪಾಧ್ಯಕ್ಷರು ನಾಗರಾಜು ಕೆ, ಕಾರ್ಯದರ್ಶಿ ಮೆಹಬೂಬ್ ಪಾಷಾ, ಕರ್ನಾಟಕ ಕಟ್ಟಡ ಕಾರ್ಮಿಕ ಅಧ್ಯಕ್ಷರು ನಾರಾಯಣಸ್ವಾಮಿ, ಉಪಾಧ್ಯಕ್ಷರು ನಾಗಭೂಷಣ ದೇವರಾಜ್, ಮೇಸ್ತ್ರಿ ವೆಂಕಟೇಶಪ್ಪ ಮತ್ತಿತರು ಹಾಜರಿದ್ದರು. ಕೊಟ್ಟಿದ್ದಕ್ಕೆ ನಾವೇನು ಮಾಡಿದ್ದೀವಿ, ಈಗ ನಮ್ಮ ಸಂಘದ ವತಿಯಿಂದ ಕರ್ನಾಟಕ ಕಾರ್ಮಿಕ ರಕ್ಷಣಾ ವೇದಿಕೆ ಸಂಘದಿಂದ ಒಂದು 5,000 ರೂಪಾಯಿ ನಾವು ಸಹಾಯಧನ ಕಮಿಟಿಯಿಂದ ಸಹಾಯಧನ ನಮ್ಮ ಅಂತ್ಯ ಸಂಸ್ಕಾರಕ್ಕೆ ನೀಡಬೇಕು ಎನ್ನುವ ಉದ್ದೇಶಪೂರ್ವಕವಾಗಿ ಅದರವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದನ್ನೇ ನಾವೆಲ್ಲನೂ ಸದಾಕಾಲನೂ ಸಹ ಇದನ್ನು ಕೊಡುವುದಕ್ಕೆ ನಾವು ಪ್ರಯತ್ನ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಆದರೆ ಮಾಡೇ ಮಾಡ್ತೀವಿ, ಇನ್ನು ನಾವಿನ್ನು ನಿಲ್ಲಂಗಿಲ್ಲ. ಇವತ್ತು ನಮ್ಮ ಕಾರ್ಮಿಕರು ಜಾಸ್ತಿ ಬಡತನದಲ್ಲೇ ಇರುವಂತಹ ನಮ್ಮ ಕಾರ್ಮಿಕರಿಗೆ ಇವತ್ತು ನಾವು ಇದನ್ನು ಸಹಾಯ ಮಾಡಬೇಕು ಅಂತ ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಸಂಘದಿಂದ ಒಂದು ಎಲ್ಲ ನಮ್ಮ ಅಲೆ ಬೇರೆ ಸಂಘಟದವರು ಕೂಡ ಸೇರಿ ಇವತ್ತು ಎಲ್ಲರಿಗೂ ಸಂತೋಷಪಟ್ಟವರೇ ಕೊಟ್ಟಿದ್ದಕ್ಕೆ ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾವು ನಮ್ಮ ಮೀಡಿಯಾದವರಿಗೆ ನಾವು ಲೋಕೇಶ್ ಸರ್ ಅವ್ರಿಗೆ ಅಂತ ನಾವು ಹೇಳಿದ್ವು, ಹೇಳಿದ ತಕ್ಷಣ ನಮಗೆ ಬಂದಿದ್ದರು.